ನಮಸ್ತೆ ಟ್ರಿಕ್ಕಿ ವೆಲ್ ಟ್ರಿಕ್ಕಿ ನೋಟ್ಸ್ಗೆ ಸ್ವಾಗತ ನಿಮಗೆಲ್ಲ. ನಾನು ಸೌಮ್ಯ ಶಾಸ್ತ್ರಿ. ಇವತ್ತಿನ ಟ್ರಿಕ್ ಯಾವ್ದು ಗೊತ್ತಿಂಟ? ಅದೇ ಬೆಳ್ಳುಳ್ಳಿ ಸುಲಿಯೋದು ಹೇಗೆ ಅಂತೇಳಿ. ಬೆಳ್ಳುಳ್ಳಿ ನಾವು ಡೈಲಿ ಲೈಫಲ್ಲಿ ಯೂಸ್ ಮಾಡ್ತಾನೆ ಇರ್ತೇವಲ್ವ, ಇದನ್ನು ಸುಲಿಯೋದು ಒಂದು ದೊಡ್ಡ ತಲೆನೋವಿನ ಕೆಲಸ. ಲಾಸ್ಟ್ ಲಾಸ್ಟಿಗೆ ಕೈ ನೋವು ಬಂದೋಗ್ತದೆ. ಸೊ ಈಸಿಯಾಗಿ ಫಟಾಫಟ್ ಅಂತ ಹೇಗೆ ಇದನ್ನು ಪೀಲ್ ಮಾಡೋದು ಅಂತ ಹೇಳಿ ಹೇಳಿಕೊಡ್ತೇನೆ ಇವತ್ತು ನೋಡಿ. ಇದನ್ನು ಮಾಡಲಿಕ್ಕೆ ನಾನು ಒಂದು ಡ್ರೈ ಗಾರ್ಲಿಕ್ ಹೋಲ್ ಗಾರ್ಲಿಕ್ ತೊಗೊಂಡಿದ್ದೇನೆ. ಬೆಳ್ಳುಳ್ಳಿ ಹಸಿ ಇದ್ದರೆ ಈ ಮೆಥಡ್ ಅಷ್ಟಾಗಿ ವರ್ಕ್ ಆಗಲಿಕ್ಕಿಲ್ಲ. ಸೊ ಒಂದು ಹೋಲ್ ಗಾರ್ಲಿಕ್ ಮತ್ತು ಒಂದು ಕಂಟೈನರ್. ನಾನಿಲ್ಲಿ ತೊಗೊಂಡದ್ದು ಪ್ಲಾಸ್ಟಿಕ್ ಕಂಟೈನರ್ ಕಾಣ್ತಾ ಉಂಟಲ್ವ, ಆ್ಯಕ್ಚುಲಿ ನಿಮ್ಮ ಹತ್ರ ಗ್ಲಾಸ್ ಅಥವಾ ಗಾಜಿಂದಿದ್ದರೆ ಬೆಸ್ಟ್, ಒಂದು ಲಿಡ್ ಇರುವ ಕಂಟೈನರ್ ಅಷ್ಟೇ. ಈ ಥರ ಬೆಳ್ಳುಳ್ಳಿಯನ್ನು ಅದರ ಒಳಗಡೆ ಹಾಕಿಕೊಳ್ಬೇಕು. ಹಾಕಿಕೊಂಡ ಮತ್ತೆ ಲಿಡ್ಡನ್ನು ಕ್ಲೋಸ್ ಮಾಡಿಕೊಳ್ಳೋದು. ಲಿಡ್ಡನ್ನು ಕ್ಲೋಸ್ ಮಾಡಿದ ಮತ್ತೆ ಮ್ಯಾಕ್ಸಿಮಮ್ ನಿಮ್ಗೆ ಎಷ್ಟಾಗ್ತದೋ ಅಷ್ಟು ಸ್ಪೀಡಲ್ಲಿ ಫಾಸ್ಟಾಗಿ ಶೇಕ್ ಮಾಡಬೇಕು, ಅಲ್ಲಾಡಿಸ್ಕೊಂಡಿರಬೇಕು. ಒಂದು 10-20 ಟೈಮ್ಸ್ ಥರ ಅಲ್ಲಾಡಿಸಿದಾಗ ಅದು ಫುಲ್ಲು ಬಿಟ್ಕೊಳ್ತದೆ, ಅದರ ಕ್ಲೌಸ್ ಎಲ್ಲ ಎಸಳುಗಳು, ಬೆಳ್ಳುಳ್ಳಿಯ ಎಸಳುಗಳೆಲ್ಲ ಸಪ್ರೇಟ್ ಆಗ್ತದೆ ಫಸ್ಟ್ ಟೈಮಲ್ಲಿ. ಈಗ ನೋಡಿ ಅದು ಸ್ವಲ್ಪ ಸ್ವಲ್ಪವೆಲ್ಲ ಬಿಟ್ಕೊಳ್ತಾ ಉಂಟು, ಕಾಣ್ತಾ ಉಂಟಲ್ವ ನಿಮಗೆ, ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡಿದೆ ಈಗ. ನೆಕ್ಸ್ಟ್ ಈ ಥರ ಎಲ್ಲ ಎಸಳು ಬಿಟ್ಕೊಂಡಾದ ಮತ್ತೆ ಆ ಬಿಟ್ಕೊಂಡ ಎಸಳನ್ನು ಫಸ್ಟಿಗೆ ತೆಗೆದು ನಾವು ಒಂದ್ಸತಿ ಅದರ ಸಿಪ್ಪೆನೆಲ್ಲ ಸಪ್ರೇಟ್ ಮಾಡಿಕೊಳ್ಬೇಕು, ಇಲ್ಲಾಂತ ಹೇಳಿದರೆ ಎಲ್ಲ ಮೆಸ್ಡಪ್ ಆಗ್ತದೆ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಬಿಟ್ಕೊಂಡಿದೆ, ಆದ ಕಾರಣ ನಾನೀಗ ಇದನ್ನು ಬೌಲ್ಗೆ ಹಾಕಿ ತೋರಿಸ್ತಾ ಇದ್ದೇನೆ ಹೇಗೆ ಬಿಟ್ಕೊಂಡಿದೆ ಅಂತ ಹೇಳಿ. ನೋಡ್ತಾ ಇದ್ದೀರಲ್ವ ಇಲ್ಲಿ ನೋಡಿ, ಎಲ್ಲ ಕೂಡ ಸಪ್ರೇಟ್ ಆಗಿದೆ. ಈಗ ಕ್ಲೌಸು ಎಸಳು ಎಲ್ಲ ಸಪ್ರೇಟ್ ಸಪ್ರೇಟ್ ಬಂದಿದೆ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಅಂಥೇಳಿ. ನೆಕ್ಸ್ಟು ಈ ಸಪ್ರೇಟ್ ಆದ ಎಸಳುಗಳನ್ನೆಲ್ಲ ತೆಗೆದು ಒನ್ಸ್ ಅಗೇನ್ ಅದೇ ಕಂಟೈನರ್ ಒಳಗಡೆ ಹಾಕೋದು. ತುಂಬಿಸ್ತಾ ಇದ್ದೇನೆ ನಾನೀಗ ಇಲ್ಲಿ ಹೀಗೆ, ಅದರ ಸಿಪ್ಪೆಯನ್ನು ಸಪ್ರೇಟ್ ಮಾಡಿ ಆಯ್ತು ಈಗ, ಅಂದರೆ ಔಟರ್ ಕವರನ್ನಷ್ಟೇ. ಸೊ ಎಲ್ಲ ಬೆಳ್ಳುಳ್ಳಿಯನ್ನು ಹಾಕಿಕೊಂಡಾದ ಮತ್ತೆ ನೋಡಿ ಈಗ ಎಷ್ಟು ಸಪ್ರೇಟಾಗಿ ಸಿಪ್ಪೆ ನಮಗೆ ಸಪ್ರೇಟಾಗಿ ಔಟರ್ ಕವರ್ ಸಪ್ರೇಟ್ ಆಗಿದೆ ಅಲ್ವಾ, ಇದರ ಒಳಗಡೆ ಫುಲ್ಲು ನಾನು ಈಗ ಕ್ಲೌಸನ್ನು ಬಿಡಿ ಬಿಡಿಯಾಗಿರುವ ಎಸಳುಗಳನ್ನು ಹಾಕಿಕೊಂಡಿದ್ದೇನೆ. ಅಷ್ಟಾದಮೇಲೆ ಪುನಃ ಒನ್ಸ್ ಅಗೇನ್ ಲಿಡ್ಡನ್ನು ಕ್ಲೋಸ್ ಮಾಡಿ ಶೇಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಗೇನ್. ಸೊ ಇದನ್ನು ಒಂದು 20-30 ಟೈಮ್ಸ್ ಹೀಗೆ ಶೇಕ್ ಮಾಡಿದರೆ ವಿದಿನ್ 1 ಮಿನಿಟಲ್ಲಿ ನಿಮಗೆ ಎಲ್ಲ ಎಸಳು ಕೂಡ ಬಿಟ್ಕೊಳ್ತದೆ ಸಿಪ್ಪೆ. ನಿಮಗೆ ಎಷ್ಟು ಶಕ್ತಿ ಇದೆ ಉಂಟ ಅಷ್ಟು ಶಕ್ತಿ ಹಾಕಿ ಮಾಡಿ, ಅಂದರೆ ನೀವು ಫಾಸ್ಟ್ ಮಾಡಿದಷ್ಟು ಅದು ಕ್ವಿಕ್ಕಾಗಿ ಬಿಟ್ಕೊಳ್ತದೆ. ಸ್ಲೋ ಮಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ಅದು ಜಿಡ್ಡು ಜಿಡ್ಡಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅಂದರೆ ಅದು ರಸ ಬಿಟ್ಕೊಳ್ತದಲ್ವ, ಆಗ ಅದು ಸಿಪ್ಪೆಗೆ ಅಂಟಿಕೊಳ್ತದೆ. ಸೊ ನೀವು ಫಾಸ್ಟ್ ಮಾಡಿದರೆ ಸಪ್ರೇಟ್ ಆಗ್ತದೆ ಈಸಿಯಾಗಿ, ಕ್ವಿಕ್ಲಿ ಸಪ್ರೇಟ್ ಆಗ್ತದೆ. ಸೊ ಇಲ್ಲಿ ನೋಡಿ ಈಗ ನೀವು ಸಪ್ರೇಟ್ ಆಗೋದು ಕಂಡಿದೆ ಅಲ್ವಾ. ಇನ್ ಕೇಸ್ ನಿಮಗೆ ಎಲ್ಲಾದ್ರ ನೋಡಿ ಇಲ್ಲಿ ಚೆನ್ನಾಗಿ ಬಿಟ್ಕೊಂಡಿದೆ, ಇನ್ ಕೇಸ್ ಈಗ ಎಲ್ಲದ್ರದ್ದು ಸಿಪ್ಪೆ ಪೀಲ್ ಆಗಲಿಲ್ಲ ಹೇಳಿದರೂ ಕೂಡ ಅದು ಲೂಸನ್ ಅಪ್ ಆಗಿರ್ತದೆ ಅದರ ಔಟರ್ ಸ್ಕಿನ್ನ. ಸೊ ನಿಮಗೆ ರಿಮೂವ್ ಮಾಡಲಿಕ್ಕೆ ತುಂಬ ಅಂದರೆ ತುಂಬ ಈಸಿ, ಜಸ್ಟ್ ನೀವು ಕೈಯಲ್ಲಿ ಒಂದ್ಸತಿ ಅದನ್ನು ಪಿಂಚ್ ಮಾಡಿದರೆ ಸಾಕಾಗ್ತದೆ, ಈಸಿಯಾಗಿ ಬಿಟ್ಕೊಂಡು ಬರ್ತದೆ ಎಲ್ಲ ಸಿಪ್ಪೆ ನೋಡಿ ಎಷ್ಟು ನೀಟಾಗಿ ಬಿಟ್ಕೊಂಡಿದೆ ಅಂಥೇಳಿ. ತುಂಬ ಸುಲಭ ಇತ್ತು ಆ್ಯಂಡ್ ನಿಮಗೆ 1 ನಿಮಿಷದಲ್ಲಿ ಮಾಡಿ ಮುಗೀತದೆ. ಎಷ್ಟು ಗಾರ್ಲಿಕ್ ಇದ್ದರೂ ಕೂಡ ನಿಮಗೆ ಎಷ್ಟು ಬೇಕಿದ್ರೂ ಕೂಡ ಫಟಾಫಟ್ ಮಾಡಲಿಕ್ಕಾಗ್ತದೆ, ತುಂಬ ಈಸಿ. ಈ ಮೆಥಡನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಯಾವಾಗಲೂ ಕೂಡ, ಕ್ವಿಕ್ ಆ್ಯಂಡ್ ಈಸಿ ಮೆಥಡ್. ಯಾಕಂದರೆ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ತುಂಬ ಗಾರ್ಲಿಕನ್ನು ಯೂಸ್ ಮಾಡಿಕೊಂಡೇ ಇರ್ತೇವೆ, ಆಲ್ಮೋಸ್ಟ್ ವಿದೌಟ್ ಗಾರ್ಲಿಕ್ ನೋ ಕುಕಿಂಗ್ ಅಂತಲೇ ಹೇಳ್ಬೋದಲ್ವ. ಸೊ ನಮಗೆ ಇದು ತುಂಬ ಯೂಸ್ಫುಲ್, ನಿಮಗೆ ಕೈ ಏನೂ ಪ್ರಾಬ್ಲಮ್ ಬರೋದಿಲ್ಲ, ಅಂದರೆ ಕೈ ಉಗುರಿನ ತುದಿ ನೋವಾಗೋದು ಆ ಥರ ಏನೂ ಇಲ್ಲ ನೋಡಿ, ಎಷ್ಟು ಈಸಿಯಾಗಿ ಬರ್ತದೆ ಅಂತೇಳಿ. ಇದರ ಔಟರ್ ಸ್ಕಿನ್ ಎಲ್ಲ ಲೂಸನ್ ಅಪ್ ಆಗಿರ್ತದೆ ಇದರಲ್ಲಿ. ಸೊ ಈ ಮೆಥಡನ್ನು ಟ್ರೈ ಮಾಡಿ ನೋಡಿ, ತುಂಬ ಅಂದರೆ ತುಂಬ ಈಸಿ ಇದು. ನಾನು ಇದೇ ಮೆಥಡ್ ಯೂಸ್ ಮಾಡೋದು. ಇಷ್ಟ ಆಯ್ತಲ್ವ ಈ ಟ್ರಿಕ್ ನಿಮಗೆ? ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಎಲ್ಲರ ಜೊತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟ್ರಿಕ್ ಜೊತೆ ಬರ್ತೇನೆ. ಬಾಯ್.